ಹಾಯ್ ಕಬಾಬ್ ತಂದೂರಿ ಟಿಕ್ಕಾ ಇದೆಲ್ಲ ನಾನ್ ವೆಜ್ ಅಲ್ಲಿ ಜಾಸ್ತಿ ಮಾಡ್ತಾರೆ ನನಗೆ ನಾನ್ ವೆಜ್ ಇಷ್ಟ ಇಲ್ಲ ಸೋ ಅದಕ್ಕೆ ಸವಿತಾ ಅವರನ್ನ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವೆಜಿಟೇರಿಯನ್ ಅಲ್ಲಿ ಕಬಾಬ್ ಮಾಡಿ ಅಂತ ಹಾಯ್ ಸವಿತಾ ಹಲೋ ವೆಜ್ ಮೇಲೆ ನಾನ್ ವೆಜ್ ತಿಂಡಿಗಳಲ್ಲಿ ಹೆಸರುಗಳು ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಹೌದು ಹೌದು ಖಂಡಿತ ಸೋ ಅದೇ ತರ ನಾವು ಡಿಶ್ ಮಾಡಬಹುದಾ ಮಾಡಬಹುದು ಅಂದ್ರೆ ಸೇಮ್ ಇಂಗ್ರೆಡಿಯಂಟ್ಸ್ ಹಾ ಅಕ್ಕಿ ಈಗ ನಾನು ತೋರಿಸ್ಕೊಡ್ತಾ ಇದೀನಲ್ಲ ಕಬಾಬ್ ನಿಮಗೆ ಆಲೂ ಕಬಾಬ್ ತೋರಿಸ್ತಾ ಇದೀನಿ ಆಕ್ಚುಲಿ ಕಬಾಬ್ ಅಂದ್ರೆ ನಾನ್ ವೆಜ್ ಅಲ್ಲೇ ಮಾಡ್ತಾರೆ ಚಿಕನ್ ಕಬಾಬ್ ಇರಬಹುದು ಮಟನ್ ಕಬಾಬ್ ಇರಬಹುದು ಕೀಮಾ ಇರಬಹುದು ಏನಾದರೂ ಸೋ ಇವತ್ತು ನಾನು ನೀವು ಅದೇ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅತ್ರ ನನಗೆ ನಾನ್ ವೆಜ್ ತಿನ್ನೋದಿಲ್ಲ ನೀವು ಯಾವುದಾದರೂ ವೆಜಿಟೇಬಲ್ ಯೂಸ್ ಮಾಡಿ ಒಂದು ಕಬಾಬ್ ಮಾಡ್ಕೊಡಿ ಅಂತ ಸೋ ಅದಕ್ಕೆ ಆಲೂ ತಗೊಂಡಿದೀನಿ ಜಸ್ಟ್ ಒಂದು ತರಕಾರಿನ ಒಂದೇ ಸೊಪ್ಪುಗಳು ಹಾಕ್ತಾ ಇದೀನಿ ಓಕೆ ಕೊತ್ತಂಬರಿ ಸೊಪ್ಪು ಪುದೀನಾ ಇಲ್ಲ ಸೋ ಇಂಗ್ರೆಡಿಯಂಟ್ಸ್ ಸ್ವಲ್ಪ ನಾನ್ ವೆಜ್ ತರನೇ ಇರುತ್ತಾ ಇಲ್ಲ ಇಲ್ಲ ಇಂಗ್ರೆಡಿಯಂಟ್ಸ್ ಹೇಗೆ ನಾನ್ ವೆಜ್ ತರ ಹಾಕ್ಲಿ ನಾನು ಅಂದ್ರೆ ಕಬಾಬ್ ಗೆ ಹಾಕೋ ಇಂಗ್ರೆಡಿಯಂಟ್ಸ್ ಮೇನ್ ಇಂಗ್ರೆಡಿಯಂಟ್ ಒಂದು ಬಿಟ್ಟು ಸೋ ಕಬಾಬ್ ಅಂದ್ರೆ ಮೇನ್ ಇಂಗ್ರೆಡಿಯಂಟ್ ನಾನ್ ವೆಜ್ ಇರುತ್ತೆ ಚಿಕನ್ ಇರಬಹುದು ಮಟನ್ ಇರಬಹುದು ಹೇಳ್ದೆ ನಾನು ಸೋ ಅದು ಒಂದನ್ನ ಬಿಟ್ಟು ಅದರ ಬದಲು ನಾನು ಆಲೂ ತಗೊಂಡಿದ್ದೀನಿ ಇನ್ ಹಾಕೋ ಮಸಾಲಾ ಪೌಡರ್ಸ್ ಎಲ್ಲ ನೀವು ನಾನ್ ವೆಜ್ ಹೇಗೆ ಹಾಕ್ತಿರೋ ಅದೇ ತರ ಓಕೆ ಗರಂ ಮಸಾಲಾ ಪೌಡರ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದೀನಿ ಸೋ ಅದು ಸ್ವಲ್ಪ ನಿಮಗೆ ನಾನ್ ವೆಜ್ ತರ ಟೇಸ್ಟ್ ಕೊಡುತ್ತೆ ಬಟ್ ನಾನ್ ವೆಜ್ ಅಲ್ಲ ಆಲೂ ಕಬಾಬ್ ಐ ಸಿ ಇಂಗ್ರೆಡಿಯಂಟ್ಸ್ ಹೇಳಿ ಏನು ಬೇಕು ಆಲೂಗಡ್ಡೆ ತಗೊಂಡಿದ್ದೀನಿ ಪುದೀನ ಸೊಪ್ಪು ಶಾವಿಗೆ ಬ್ರೆಡ್ ತಗೊಂಡಿದ್ದೀನಿ ಉಪ್ಪು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟು ಅರಿಶಿನ ಪುಡಿ ಗರಂ ಮಸಾಲ ಪುಡಿ ಆಮ್ಚೂರ್ ಪೌಡರ್ ಅಂದ್ರೆ ಡ್ರೈ ಮ್ಯಾಂಗೋ ಪೌಡರ್ ಹಸಿ ಮೆಣಸಿನಕಾಯಿ ಕರಿಯೋದಕ್ಕೆ ಎಣ್ಣೆ ಓಕೆ ಸೋ ಶುರು ಮಾಡೋಣ ಹಾ ಮಾಡೋಣ ಮೊದಲು ಏನು ಮೊದಲು ಅದೇ ಆಲೂಗಡ್ಡೆನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋಬೇಕು ಸೋ ಟೇಸ್ಟ್ ತುಂಬಾ ಡಿಫರೆಂಟ್ ಆಗಿರಬೇಕು ಹಾ ಇರುತ್ತೆ ಆಫ್ ಕೋರ್ಸ್ ಟೇಸ್ಟ್ ಡಿಫರೆಂಟ್ ಆಗಿ ಬರಲೇಬೇಕಲ್ವಾ ಹೌದು ಇವಾಗ ಬ್ರೆಡ್ ತಗೊಂಡಿದ್ದೀನಲ್ಲ ಅದನ್ನ ನೀರಲ್ಲಿ ಡಿಪ್ ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಅದರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಓಕೆ ಸೋ ನೀರಲ್ಲಿ ಡಿಪ್ ಮಾಡೋದು ಯಾಕೆ ಸಾಫ್ಟ್ ಬರಬೇಕಲ್ವಾ ಅದು ಮತ್ತೆ ಮೇಲಿಂದ ನೀರು ಹಾಕ ಕಲಸೋದಿಲ್ಲ ನಾನು ಸೋ ನೀರಲ್ಲಿ ಡಿಪ್ ಮಾಡಿ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದೀನಿ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಆದರೂ ತಗೋಬಹುದು ಇಲ್ಲ ಸ್ವೀಟ್ ಬ್ರೆಡ್ ಮಿಲ್ಕ್ ಬ್ರೆಡ್ ಯಾವುದಾದರೂ ಆಗುತ್ತೆ ಓಕೆ ಇವಾಗ ಇದಕ್ಕೆ ಒಂದೊಂದಾಗಿ ಡ್ರೈ ಪೌಡರ್ಸ್ ಎಲ್ಲ ಆಡ್ ಮಾಡೋಣ ಓಕೆ ಅದು ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಸಾಕಾಗುತ್ತೆ ಉಪ್ಪು ಕೊಡಿ ಆಕ್ಚುಲಿ ಒಂದು ಶಾಸ್ತ್ರ ಹೇಳ್ತಾರೆ ಮಿಥುನ್ ಉಪ್ಪನ್ನ ಕೈಯಿಂದ ಕೈ ಕೊಡಬಾರದು ಜಗಳ ಆಗುತ್ತೆ ಓಕೆ ವಾಪಸ್ ತಗೊಂಡ್ಬಿಡಿ ಇಲ್ಲ ಪರವಾಗಿಲ್ಲ ಆಮೇಲೆ ಜಗಳ ಮಾಡೋಣ ಏನ ಕೆಲಸ ಮುಗಿದ ಮೇಲೆ ಅದು ಏನೋ ಹಳೆ ಕಾಲದಿಂದ ಬಂದಿರೋ ಒಂದು ಪದ್ಧತಿ ಅದು ಉಪ್ಪನ್ನ ಕೈ ಕೊಡಬಾರದು ಅಂತ ಇವಾಗ ಅದನ್ನೆಲ್ಲ ಮೂಡ್ ನಂಬಿಕೆಗಳು ಅಂತ ಹೇಳ್ತಾರೆ ಹೌದು ಸೋ ನೋಡೋಣ ಇವತ್ತು ಏನಾಗುತ್ತೆ ಅಂತ ಅಡಿಗೆ ಚೆನ್ನಾಗಿ ಬರದೆ ನೀವು ನನಗೆ ಬೈಯೋದು ಜಗಳ ಮಾಡೋದು ಏನಾದ್ರು ಇದ್ರೆ ಆಮೇಲೆ ಮಾಡೋಣ ಆಯ್ತಾ ನನಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೋ ಏನು ಜಗಳ ಆಗಲ್ಲ ಓಕೆ ನೋಡೋಣ ಕಾದ್ ನೋಡೋಣ ಅರಿಶಿನ ಪುಡಿ ಕೊಡಿ ಇದು ಒಂದು ಕಾಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟು ಸಾಕಾಗುತ್ತೆ ಅಕ್ಕಿ ಹಿಟ್ಟು ಕೊಡಿ ಅಲ್ಲಿದೆ ಇದು ಕಬಾಬ್ ಕ್ರಿಸ್ಪ್ ಆಗಿ ಬರೋದಕ್ಕೆ ಹಾಕ್ತಾ ಇದೀನಿ ನಾನು ಆಮೇಲೆ ಬೈಂಡಿಂಗ್ಗೆ ಬೈಂಡಿಂಗ್ಗೆ ಬ್ರೆಡ್ ಹಾಕಿದ್ದೀನಿ ಜೊತೆಗೆ ಆಲೂನು ಇದೆ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದೊಂದು 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಎಷ್ಟೊಂದು ಅಡುಗೆ ಹೇಳ್ಕೊಟ್ಟಿದ್ದೀನಲ್ಲ ಯಾವುದಾದ್ರೂ ಟ್ರೈ ಮಾಡಿದ್ರ ನೀವು ನೀವು ಮಾಡಿದ್ದು ಎಷ್ಟೊಂದು ನಾನು ಟ್ರೈ ಮಾಡಿದೆ ಅಂದ್ರೆ ನಾನು ಟ್ರೈ ಮಾಡಿದೆ ಬಟ್ ಅಮ್ಮ ಅಡುಗೆ ಮಾಡಿದ್ರು ಓಕೆ ಓಕೆ ನೀವು ಅಸಿಸ್ಟ್ ಮಾಡಿದ್ರ ಅವರಿಗೆ ಇಲ್ಲ ಜಸ್ಟ್ ರೆಸಿಪಿ ಎಲ್ಲ ಹೇಳ್ದೆ ಹಾಗೆ ಅಸಿಸ್ಟ್ ಏನು ಮರ್ತಿಲ್ಲ ತಾನೆ ಅದರಲ್ಲಿ ಇಲ್ಲ ಇಲ್ಲ ಚೆನ್ನಾಗಿ ಬಂತ ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಮನೆಯಲ್ಲೂ ಬಂತ ಹಾಗಿದ್ರೆ ನಾನು ಹೇಳ್ಕೊಟ್ಟಿರೋ ರೀತಿ ಕರೆಕ್ಟ್ ಆಗಿತ್ತು ಅಂತ ಅನ್ಸುತ್ತಲ್ವಾ ಥ್ಯಾಂಕ್ ಯು ಪುದೀನ ಹಾಕೋಣ ಇದು ಆದ್ರೆ ಒಬ್ಬೊಬ್ರು ಮಾಡ್ತಾರಲ್ಲ ಅಡುಗೆ ಅವಾಗ ಟೇಸ್ಟೇ ಬೇರೆ ತರ ಇರುತ್ತೆ ಅದೇ ಅದು ಕೈಗುಣ ಕೈ ರುಚಿ ಅಂತ ಹೇಳ್ತಾರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಮೇಲೆ ನಾವು ಎಷ್ಟು ಮಟ್ಟಿಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಯಾವ ಕೆಲಸ ಮಾಡ್ತೀವೋ ಆ ಕೆಲಸದ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನಗೆ ಒಂದ್ಸಾರಿ ಒಂದೇ ಕೆಲಸ ಮಾಡೋದಕ್ಕಾಗೋದು ಕೆಲವರು ಮ್ಯೂಸಿಕ್ ಕೇಳ್ಕೊಂಡು ಇನ್ನೇನೋ ಮಾಡ್ಕೊಂಡು ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ ನಾನು ಇವಾಗ ನೋಡಿರೋ ಥರದಲ್ಲಿ ಹೆಚ್ಚಿನ ಮಕ್ಕಳು ಓದೋದು ಸಹ ಮ್ಯೂಸಿಕ್ ಆನ್ ಮಾಡ್ಕೊಂಡು ಓದ್ತಾ ಇರ್ತಾರೆ ಸೊ ನನಗೆ ಆಶ್ಚರ್ಯ ಅನ್ಸುತ್ತೆ ಹೆಂಗಪ್ಪ ಇದನ್ನೆಲ್ಲ ಮಾಡ್ತಾರೆ ಅಂತ ನಾವೆಲ್ಲ ತುಂಬ ಪೀಸ್ಫುಲ್ ಆಗಿದ್ದೀವಿ ವಾತಾವರಣದಲ್ಲಿ ಬೆಳೆದಿರೋರು ಸೊ ಅದಕ್ಕೆ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲೇ ಫುಲ್ ಇನ್ವಾಲ್ವ್ ಆಗಿರ್ತೀವಿ ಮಾತಾಡ್ಕೊಂಡು ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಇವಾಗ ನಿಮ್ಮ ಹತ್ರ ಬಂದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡೋದು ಕೊತ್ತಂಬರಿ ಸೊಪ್ಪು ಕೊಡಿ ಬಟ್ ಆ ತರನೇ ಇರಬೇಕು ಅಲ್ವಾ ಅಂದ್ರೆ ಫೋಕಸ್ ಮಾಡ್ಕೊಂಡು ಮಾಡಬೇಕು ಹೌದು ಹೌದು ಕರೆಕ್ಟ್ ಅಂದ್ರೆ ಗುಡ್ ರಿಸಲ್ಟ್ ಸಿಗುತ್ತೆ ಅವಾಗ ಇದು ಕೊತ್ತಂಬರಿ ಸೊಪ್ಪು ಇದೆಲ್ಲ ನಿಮಗೆ ಎಷ್ಟು ಬೇಕಿದ್ರು ಹಾಕಬಹುದು ಓಕೆ ನಿಮ್ಮ ಇಷ್ಟ
ಗರಂ ಮಸಾಲಾ ಪೌಡರ್ ಕೊಡಿ ಇದು ಅಷ್ಟೇ ನಿಮಗೆ ನಾನ್ ವೆಜ್ ಟೇಸ್ಟ್ ಬರಬೇಕು ಅಂತ ಹೇಳಿದ್ರಲ್ಲ ಸೋ ಈ ಪೌಡರ್ ಹಾಕೋದ್ರಿಂದ ನಿಮಗೆ ಅದರಲ್ಲಿ ನಾನ್ ವೆಜ್ ಟೇಸ್ಟ್ ಸಿಗುತ್ತೆ ಹೇಳ್ದೆ ಅಲ್ಲ ನಾನು ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ ಅಂತ ಇದರಲ್ಲಿ ಎಲ್ಲಾ ತರದ್ದು ಮಿಕ್ಸ್ ಆಗಿರುತ್ತೆ ಕೆಲವು ನಾನ್ ವೆಜ್ ತಿಂಡಿಗಳ ಹೆಸರು ಹಾ ಸ್ವಲ್ಪ ಫನಿ ಆಗಿರುತ್ತೆ ಅಂದ್ರೆ 65 ಏನೋ ಅದೇನೋ ಬಂತು ಅದು ಅದೇ ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಏನು 65 ಏನು ಕಾಣಿಸಲ್ಲ ಅದರಲ್ಲಿ ಇವಾಗ ನಾನ್ ವೆಜ್ ಅಂತಲ್ಲ ಇವಾಗ ನೀವು ಕ್ಯಾರೆಟ್ 65 ಮಶ್ರೂಮ್ 65 ಎಲ್ಲ ಸಿಗುತ್ತೆ ಎಲ್ಲಾವುದು 65 ಸಿಗುತ್ತೆ ಅದು ನೀವು ಹೇಳಿದಂಗೆ ಸ್ವಲ್ಪ ವಿಚಿತ್ರವಾಗಿದೆ ಇದು ಡ್ರೈ ಮ್ಯಾಂಗೋ ಪೌಡರ್ ಇದು ಹುಳಿಗೆ ಎಷ್ಟು ಬೇಕು ಅಷ್ಟು ಇದು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದೀನಿ ನಾನು ಇದರ ಬದಲು ನಿಂಬೆಹಣ್ಣಿನ ರಸ ಹಾಕಬಹುದು ಹಾಕಬಹುದು ಹಸಿ ಮೆಣಸಿನಕಾಯಿ ಕೊಡಿ ಇದು ನಿಮಗೆ ಇಷ್ಟ ಇಲ್ಲ ಅಂತ ಗೊತ್ತು ಸ್ವಲ್ಪ ಹಾಕ್ತೀನಿ ಅಂತ ನಿಮಗೆ ಆ ಎಕ್ಸ್‌ಪೀರಿಯನ್ಸ್ ಆಗೋಗಿದೆ ಓ ಎಸ್ ಗೊತ್ತು ನಾನು ನೆನಪಿಟ್ಕೊಂಡಿದ್ದೀನಿ ಯಾಕೆಂದ್ರೆ ಖಾರ ಜಾಸ್ತಿ ಆಗಿಬಿಟ್ರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ಬೇರೆ ಯಾವುದಾದರೂ ಪರವಾಗಿಲ್ಲ ಬಟ್ ಖಾರ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಕೆಲವರಿಗೆ ಖಾರ ಇರಲೇಬೇಕು ಹೌದು ಹೌದು ಇವಾಗ ನೀವು ಎಣ್ಣೆ ಹಾಕ್ತೀರಾ ಇದಕ್ಕೆ ಅಲ್ಲಿದೆ ಕಪ್ ಅಲ್ಲಿದೆ ಎಣ್ಣೆ ಕಾಯಿಲಿ ಅಷ್ಟೊತ್ತಿಗೆ ಕಬಾಬ್ ಶೇಪ್ ಕೊಟ್ಟು ಅದನ್ನ ಶಾವಿಗೆಲ್ಲ ಡಿಪ್ ಮಾಡಬೇಕಾಗುತ್ತೆ ಡಿಪ್ ಮಾಡಿ ಆಮೇಲೆ ಕರಿಯೋದು ಓಕೆ ಇದು ರೌಂಡ್ ಶೇಪ್ ಅಲ್ಲೇ ಕಾಮನ್ ಹಾ ಯಾವ ಶೇಪ್ ಬೇಕಿದ್ರು ಮಾಡ್ಕೋಬಹುದು ಓಕೆ ಸ್ವಲ್ಪ ಈ ತರ ಶೇಪ್ ಕೊಡೋಣ ಉದ್ದ ಶೇಪ್ ಅಂಡ್ ಇದು ಸ್ನ್ಯಾಕ್ ಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸ್ನ್ಯಾಕ್ ಇದು ಕಬಾಬ್ ಅಂದ್ರೆ ಎಲ್ಲ ಸ್ಟಾರ್ಟರ್ಸ್ ಅಲ್ವಾ ಸ್ನ್ಯಾಕ್ ಇದು ಶಾವಿಗೆ ಕೊಡ್ತೀರಾ ಸೋ ಇದನ್ನ ಈಗ ಶಾವಿಗೆಲೇ ರೋಲ್ ಮಾಡೋದು ಓಕೆ ಕೋಟಿಂಗ್ ಕೋಟಿಂಗ್ ಸ್ವಲ್ಪ ಕ್ರಿಸ್ಪಿ ಆಗಿ ಬರಲಿ ಅಂತ ಎಣ್ಣೆ ಕಾದಿದೆ ಅನ್ಸುತ್ತೆ ಸೋ ಪೊಟೇಟೋ ಬದಲು ನಾವು ಗೆಣಸು ಯೂಸ್ ಮಾಡಬಹುದು ಹಾಕಬಹುದು ಹಾಕಬಹುದು ತುಂಬಾ ಚೆನ್ನಾಗಿ ಬರಬಹುದು ನೋಡೋಣ ಸ್ವೀಟ್ ಆಗಿ ಬರಬಹುದು ಅದು ಹಾ ಸ್ವಲ್ಪ ಸ್ವೀಟ್ ಇರುತ್ತೆ ಆಕ್ಚುಲಿ ನಾನು ಇಲ್ಲಿ ಬ್ರೆಡ್ ಹಾಕಿರೋದಿನ ನಾನು ಸ್ವಲ್ಪ ಸ್ವೀಟ್ ಬ್ರೆಡ್ ತಗೊಂಡಿದ್ದೀನಿ ಓಕೆ ನಾವು ಸಾಧಾರಣವಾಗಿ ಏನಾದರೂ ಅಡಿಗೆ ಮಾಡಬೇಕಿದ್ರೆ ಒಂದು ಕಾಲ್ ಚಮಚದಷ್ಟು ಸಕ್ಕರೆ ಹಾಕ್ತೀವಲ್ವಾ ಸೋ ಅದನ್ನ ಅವಾಯ್ಡ್ ಮಾಡಿದ್ದೀನಿ ನಾನು ಓಕೆ ನಾನು ತುಂಬಾ ಇಂಗ್ರೆಡಿಯೆಂಟ್ಸ್ ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಾ ಏನು ಇಷ್ಟೊಂದು ಇಟ್ಕೊಂಡಿದ್ದಾರೆ ಅಂತ ಸೋ ಕನ್ಫ್ಯೂಸ್ ಆಗಬಹುದು ಹಾ ಕನ್ಫ್ಯೂಸ್ ಆಗುತ್ತೆ ಅದರ ಬದಲು ನಾನು ಹೇಗೂ ಬ್ರೆಡ್ ತಗೋತೀನಿ ಅಲ್ವಾ ಸ್ವಲ್ಪ ಸ್ವೀಟ್ ಬ್ರೆಡ್ ಏ ತಗೊಂಡ್ರೆ ಅದು ಸರಿ ಹೋಗುತ್ತೆ ಓಕೆ ಮತ್ತೆ ಒಂದ ಸರಿ ಸಕ್ಕರೆ ಆಡ್ ಮಾಡೋ ನೆಸೆಸಿಟಿ ಇರಲ್ಲ ಹಾಕೋಣ ಇದನ್ನ ಅಂಡ್ ಇದು ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಹೌದು ಹೌದು ಚೆನ್ನಾಗಿ ಬೇಯಬೇಕಲ್ಲ ಮಧ್ಯದಲ್ಲೆಲ್ಲ ರೋಲ್ ಮಾಡಿರ್ತೀವಲ್ವಾ ಬೇಯದೇ ಇದ್ರೆ ಚೆನ್ನಾಗಿರಲ್ಲ ಅದು ಸೋ ಶಾವಿಗೆ ಹಾಕೋದು ಹಾ ಒಂದರ ಡಿಫರೆಂಟ್ ಲುಕ್ ಏ ಕೊಡುತ್ತೆ ಹೌದು ಹೌದು ಏನು ಅನ್ಸ್ತಾ ಇದೆ ನಿಮಗೆ ಒಳ್ಳೆ ಜ್ಯಾಕ್ ಫ್ರೂಟ್ ತರ ಕಾಣಿಸ್ತಾ ಇದೆ ಅಲ್ವಾ ಮುಳ್ಳಾಗಿ ಶೇಪ್ ಅದೇ ತರ ಇದೆ ಹಾ ಆಗಿದೆಯಾ ಈಗ ಹಾ ಆಗಿದೆ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ಲ ಹಾ ಚೆನ್ನಾಗಿ ರೋಸ್ಟ್ ಆಗಿದೆ ಅದೇ ಲೋ ಫ್ಲೇಮ್ ಅಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದ್ ಬಿಡುತ್ತೆ ಇಲ್ಲಾಂದ್ರೆ ಒಳಗಡೆ ಎಲ್ಲ ಮೆತ್ತ ಮೆತ್ತಗೆ ಹಾಗೆ ಹಸಿ ಹಸಿ ಇರುತ್ತೆ ಓಕೆ ಸೋ ಆದಷ್ಟು ಪೇಷನ್ಸ್ ಅಲ್ಲಿ ಆಹಾ ಮಾಡಬೇಕಾಗುತ್ತೆ ಆಫ್ ಫಿಕ್ಸ್ ಮಾಡಬಹುದು ಅಲ್ವಾ ಹಾ ಮಾಡೋಣ ರೆಡಿ ಆಗಿದೆ ಏನ್ ಅನಿಸ್ತಾ ಇದೆ ವೆಜಿಟೇರಿಯನ್ ಕಬಾಬ್ ನೋಡಿ ನೋಡೋಕಂತೂ ತುಂಬಾ ಚೆನ್ನಾಗಿದೆ ತಿನ್ನೋಕು ಚೆನ್ನಾಗಿದೆ ಆಮ್ ಶೂರ್ ತಿನ್ಮೇಲೆ ಗೊತ್ತಾಗುತ್ತಲ್ವಾ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ಪ್ರೆಸೆಂಟ್ ಮಾಡ್ತಿರಲ್ಲ ಅವಾಗ ತುಂಬಾ ಚೆನ್ನಾಗಿ ಮಾಡ್ತೀರಾ ಥ್ಯಾಂಕ್ ಯು ಸೋ ನೀವು ಐ ಥಿಂಕ್ ಪ್ರೆಸೆಂಟೇಷನ್ ಗೆ ತುಂಬಾ ಟೈಮ್ ಕೊಡ್ತೀರಾ ಹೌದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ತುಂಬಾ ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ ಓಕೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು ಆಮೇಲೆ ಪ್ರೆಸೆಂಟೇಷನ್ ಸರ್ವ್ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಓಕೆ ಕೊಟ್ಬಿಡೋದು ಸೋ ಆಲೂ ಕಬಾಬ್ ರೆಡಿ ಥ್ಯಾಂಕ್ ಯು ಸವಿತಾ ವೆಲ್ಕಮ್ ಆಲೂ ಕಬಾಬ್ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಆಲೂಗಡ್ಡೆ 3-4 ಬ್ರೆಡ್ ಪೀಸ್ಟ್ 4-5 ಹೆಚ್ಚಿದ ಮೆಣಸಿನಕಾಯಿ 3 ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕತ್ತರಿಸಿದ ಪುದೀನ ಸೊಪ್ಪು ಸ್ವಲ್ಪ ಗರಂ ಮಸಾಲ ರುಚಿಗೆ ಧನಿಯಾ ಪುಡಿ 1 ಟೀಸ್ಪೂನ್ ಅರಿಶಿನ ಪುಡಿ 1/2 ಟೀಸ್ಪೂನ್ ಅಕ್ಕಿ ಹಿಟ್ಟು 1/2 ಕಪ್ ಮ್ಯಾಂಗೋ ಪೌಡರ್ 1/2 ಟೀಸ್ಪೂನ್ ಉಪ್ಪು ರುಚಿಗೆ ಎಣ್ಣೆ 1 ಕಪ್ ಶಾವಿಗೆ 1 ಕಪ್ ಆಲೂ ಕಬಾಬ್ ಮಾಡುವ ಮೆಥಡ್ ಮೊದಲು ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿಕೊಳ್ಳಿ ಅದೇ ಬೌಲ್ನಲ್ಲಿ ಬ್ರೆಡ್ಡನ್ನು ಚೆನ್ನಾಗಿ ನೀರಿನಲ್ಲಿ ಡಿಪ್ ಮಾಡಿ ಹಾಕಿ ಅದಕ್ಕೆ ಧನಿಯಾ ಪುಡಿ ಉಪ್ಪು ಅರಿಶಿನ ಪುಡಿ ಅಕ್ಕಿ ಹಿಟ್ಟು
ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಪುಡಿ ಮ್ಯಾಂಗೋ ಪೌಡರ್ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕಲಸಿಕೊಂಡು ಶಾವಿಗೆಯಲ್ಲಿ ಡಿಪ್ ಮಾಡಿ ಅದನ್ನ ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ರುಚಿಯಾದ ಆಲೂ ಕಬಾಬ್ ಸಿದ್ಧ ನೀವು ನೆಕ್ಸ್ಟ್ ಏನು ಮಾಡೋದು ಮೇತಿ ಟ್ರಯಾಂಗಲ್ ಅಂತ ಮಾಡ್ತಾ ಇದೀನಿ ಮೇತಿ ಟ್ರಯಾಂಗಲ್ ನಾನು ಲವ್ ಟ್ರಯಾಂಗಲ್ ಕೇಳಿದೀನಿ ಓಕೆ ಮೇತಿ ಟ್ರಯಾಂಗಲ್ ಕೇಳೇ ಇಲ್ಲ ಇವಾಗ ಕೇಳೋದು ಬೇಡ ನೋಡುವರಂತೆ ಮಾಡಿ ತೋರಿಸ್ತೀನಿ ಓಕೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲವ್ ಟ್ರಯಾಂಗಲ್ ಕಾಮನ್ ಸಬ್ಜೆಕ್ಟ್ ಅಡಿಗೆ ಮನೆಯಲ್ಲಿ ಲವ್ ಟ್ರಯಾಂಗಲ್ ಆಗಲ್ಲ ಸೋ ಬೇರೆ ತರ ಟ್ರಯಾಂಗಲ್ ನೋಡೋಣ ಮೇತಿ ಟ್ರಯಾಂಗಲ್ ಮೇತಿ ಟ್ರಯಾಂಗಲ್ ಹೌದು ಏನೋ ಬೇರೆ ತರ ಇದೆ ಹೆಸರು ಹಾ ಅದು ಶೇಪ್ ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡ್ತಾ ಇದೀನಲ್ವಾ ಸೋ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇರೋದ್ರಿಂದ ಮೇತಿ ಟ್ರಯಾಂಗಲ್ ಓಕೆ ಶೇಪ್ ಚೇಂಜ್ ಮಾಡಿದ್ರೆ ಬೇರೆ ಶೇಪ್ ಹೆಸರು ಆಗುತ್ತಾ ಶೇಪ್ ಗೆ ಸರಿಯಾಗಿ ಹೆಸರು ಇಡೋದು ಓಕೆ ಸೋ ಇದು ಒರಿಜಿನಲಿ ಮೇತಿ ಟ್ರಯಾಂಗಲ್ ಅಂತಾನೇ ಹೆಸರು ಹೌದು ಹೌದು ನಾನು ರೆಸಿಪಿ ನೋಡಿದಾಗ ಅದರ ಹೆಸರು ಅದೇ ತರ ಇತ್ತು ಸೋ ಅದನ್ನೇ ನಾನು ತಗೊಂಡಿದ್ದೀನಿ ಐ ಸೀ ನಾನೇ ನಾಮಕರಣ ಮಾಡಿಲ್ಲ ಅದಕ್ಕೆ ಓಕೆ ಇಂಗ್ರೆಡಿಯೆಂಟ್ಸ್ ಹೇಳಿ ಮೇತಿ ಟ್ರಯಾಂಗಲ್ಸ್ ಗೆ ಮೆಂತ್ಯ ಸೊಪ್ಪು ಬೇಕಾಗುತ್ತೆ ಆಮೇಲೆ ಇಂಗು ಜೀರಿಗೆ ಪುಡಿ ಹಸಿಮೆಣಸಿನಕಾಯಿ ಈರುಳ್ಳಿ ಉಪ್ಪು ಬೆಣ್ಣೆ ಮೈದಾ ಹಿಟ್ಟು ಗಸಗಸೆ ಕರಿಯೋದಕ್ಕೆ ಎಣ್ಣೆ ಓಕೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಶುರು ಮಾಡೋಣ ಮಾಡೋಣ ಫಸ್ಟ್ ಹಿಟ್ ಕಲಸ್ಕೋಬೇಕಾಗುತ್ತೆ ಓಕೆ ಮೈದಾ ಹಿಟ್ಟು 1 ಕಪ್ ಅಷ್ಟು ನೀವು ದಂಟ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಇಲ್ಲ ದಂಟ್ ಹಾಕ್ತಾ ಇಲ್ಲ ಅದು ನಾನು ಇದು ಮಾಡಬೇಕಾಗುತ್ತಲ್ಲ ಲಟ್ಸೋದು ಅಂತ ಹೇಳ್ತೀವಲ್ಲ ಸೋ ಅವಾಗ ದಂಟ್ ಇದ್ರೆ ಕಷ್ಟ ಆಗುತ್ತೆ ಓಕೆ ಸ್ವಲ್ಪ ದಂಟ್ ದಂಟ್ ಹಾಗೆ ಓಪನ್ ಆಗುತ್ತೆ ಸೋ ಅದನ್ನ ಲಟ್ಸ್ ಬಿಟ್ಟು ಫೋಲ್ಡ್ ಮಾಡಿ ಆಮೇಲೆ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಓಕೆ ದಂಟ್ ಇದ್ರೆ ಮಧ್ಯಮಧ್ಯ ಹಾಗೆ ಸಿಗುತ್ತೆ ಅದಕ್ಕೆ ಬರಿ ಸೊಪ್ಪು ತಗೊಂಡಿದ್ದೀನಿ ಬಟ್ ದಂಟ್ ಕೆಲವರು ಯೂಸ್ ಮಾಡ್ತಾರೆ ಅಲ್ವಾ ಅದರ ಏನೋ ಬೆನಿಫಿಟ್ಸ್ ಎಲ್ಲ ಇದೆ ಹಾ ಹುಳಿಗೆಲ್ಲ ಹಾಕೋಬಹುದು ದಂಟನ್ನ ಓಕೆ ಇದಕ್ಕೆ ಮಾತ್ರ ದಂಟ್ ಹಾಕ್ತಾ ಇಲ್ಲ ಎಳೆ ದಂಟ್ ಇದ್ರೆ ಅದನ್ನು ಹಾಕೋಬಹುದು ಏನು ಪ್ರಾಬ್ಲಮ್ ಏನಿಲ್ಲ ಓಕೆ ಆಯ್ತಲ್ಲ ಇವಾಗ ಉಪ್ಪು ಕೊಡಿ ಈ ಹೋಟಲ್ ಕಡೆ ಅಲ್ಲ ಅಡಿಗೆ ಹಳೆದಾಗಿದ್ರೂನು ಹೆಸರು ಚೇಂಜ್ ಮಾಡ್ಬಿಟ್ರೆ ಹೆಸರು ಚೇಂಜ್ ಮೋಸ ಮಾಡ್ತಾರೆ ಅಂತೀರಾ ಇಲ್ಲ ಅದು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಏನು ಗಿಮಿಕ್ ಅಂತಾರಲ್ಲ ಹಾಗೆ ಈರುಳ್ಳಿ ಕೊಡಿ ಮಾಡಲೇಬೇಕಲ್ವಾ ಹಳೆ ತರ ಹಳೆ ಹೆಸರುಗಳನ್ನ ಇಟ್ಕೊಂಡ್ರೆ ಅದನ್ನೆಲ್ಲ ಯಾರು ಅಯ್ಯೋ ಏನೋ ನೀವೇನೋ ನಿಪಟೋ ಚಕ್ಲಿನೋ ಕೋಡ್ಬಳೆನೋ ಏನೋ ಹೇಳ್ತಾ ಇದ್ರೆ ಅಯ್ಯೋ ಬೇಡಪ್ಪ ಅಂತಾರೆ ಸೊ ಏನೋ ಹೊಸ ಹೆಸರು ಇದ್ರೆ ಗೊತ್ತಿರಲ್ಲ ಅವರಿಗೆ ತಿನ್ಮೇಲೆ ಗೊತ್ತಾಗುತ್ತೆ ಇದೇನ ಅನ್ಕೋತೀವಿ ಆಮೇಲೆ ಬಟ್ ಹೆಸರು ಅಟ್ರಾಕ್ಟಿವ್ ಆಗಿದ್ರೆ ಏನದು ನೋಡೋಣ ನಾನು ಕ್ಯೂರಿಯಾಸಿಟಿಗೋಸ್ಕರನಾದ್ರೂ ತಿಂತಾರೆ ಅಂತ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಿದು ಕಟ್ ಮಾಡಿರೋದನ್ನ 1-2 ಹಸಿಮೆಣಸಿನಕಾಯಿ ಕೊಡಿ ಇದನ್ನ ನಾನು ಹಾಗೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಅದು ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂತಾದ್ರೆ ಗ್ರೀನ್ ಚಿಲ್ಲೀಸ್ ಮತ್ತೆ ಉಪ್ಪನ್ನ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಇವಾಗ ಅದನ್ನ ಮಾಡ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಬಟ್ ನೀವು ಬೇಕು ಅಂದ್ರೆ ಗ್ರೈಂಡ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಖಾರ ಅಂತ ಮಾಡ್ಕೋತಾರಲ್ಲ ಅದು ಮಾಡಿದ್ರೆ ರೆಡಿ ಇದ್ರೂ ಹಾಕೋಬಹುದು ಇಲ್ಲ ಆಗ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕೋಬಹುದು ಜೀರಿಗೆ ಪುಡಿ ಕೊಡಿ ಇದು ಡೈಜೆಷನ್ ಗೆ ತುಂಬಾ ಒಳ್ಳೇದು ಫ್ರೈಡ್ ಐಟಮ್ಸ್ ಎಲ್ಲ ಡೈಜೆಷನ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೋ ಅವಾಗ ಜೀರಿಗೆ ಪುಡಿ ಹಾಕಿದ್ರೆ ಸ್ವಲ್ಪ ಡೈಜೆಷನ್ ಈಜಿ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಓಕೆ ಇದು ಸ್ನ್ಯಾಕ್ ಆ ಹಾ ಸ್ನ್ಯಾಕ್ ಇದು ಇಂಗು ಕೊಡಿ ಇದು ಅಷ್ಟೇ ಇದು ವಾಯುನ ಹೊಡಿಯುತ್ತೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪನೇ ಹಾಕಬೇಕು ಇಲ್ಲ ಅಂದ್ರೆ ಆಮೇಲೆ ಇಂಗು ತಿಂದ ಮಂಗ ಆಗ್ಬಿಟ್ರೆ ಕಷ್ಟ ಹೌದು ಕೇಳಿದಿರ ಗದೆ ಇದು ಹಾ ಕೇಳಿದೀನಿ ಮೆಂತ್ಯ ಸೊಪ್ಪು ಕೊಡಿ ಇದು ಎಷ್ಟು ಬೇಕಿದ್ರೂ ಹಾಕೋಬಹುದು ಒಂದು ಒಂದು ದೊಡ್ಡ ಕಪ್ ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ ಅಷ್ಟು ಬಿಡಿಸಿರೋ ಸೊಪ್ಪು ಸಾಕಾಗುತ್ತೆ ಗಸಗಸೆ ಕೊಡಿ ಬೇರೆ ಯಾವುದಾದ್ರೂ ಸೊಪ್ಪು ಯೂಸ್ ಮಾಡಬಹುದು ಹಾಕೋಬಹುದು ಸಬ್ಸಿಗೆ ಸೊಪ್ಪು ಹಾಕೋಬಹುದು ಪಾಲಕ್ ಹಾಕೋಬಹುದು ಯಾವ ಸೊಪ್ಪು ಆದ್ರೂ ಹಾಕೋಬಹುದು ಅಂದ್ರೆ ಕರ್ಬೇವಲ್ಲ ಇಷ್ಟೊಂದು ಕ್ವಾಂಟಿಟಿಲಿ ಹಾಕಕ್ಕಾಗಲ್ಲ ಅಲ್ವಾ ಸೊ ಅದೊಂದು ನಾವು ಅವಾಯ್ಡ್ ಮಾಡಬಹುದು ಆಮೇಲೆ ದಂಟೆಲ್ಲ ದಂಟು ಬಿಟ್ಟು ಬರೀ ಸೊಪ್ಪಲ್ಲಿ ಹಾಕ್ಬಹುದು ಬಟ್ ನಿಮ್ಗೆ ದಂಟಿನ ಸೊಪ್ಪಲ್ಲಿ ಅಷ್ಟೊಂದು ಫ್ಲೇವರ್ ಇರಲ್ಲ ಒಂಥರ ಅರೋಮಾ ಇರಲ್ಲ ಅದರಲ್ಲಿ ಬ್ಲ್ಯಾಂಡ್ ಇರುತ್ತಲ್ವಾ ಸೊ ಇಷ್ಟು ಟೇಸ್ಟಿಯಾಗಿ ಬರಲ್ಲ ಈ ಮೆಂತ್ಯ ಸೊಪ್ಪಲ್ಲಿ ಅದರದ್ದೇ ಅದೊಂದು ಫ್ಲೇವರ್ ಇದೆ ಅದರದ್ದೇ ಅದು ಟೇಸ್ಟ್ ಇದೆ ಹಂಗಾಗಿ ಚೆನ್ನಾಗಿ ಬರುತ್ತೆ ಗಸಗಸೆ ಇದು ಬೆಣ್ಣೆ ಕೊಡಿ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಬೆಣ್ಣೆ ಹಾಕಕ್ಕೆ ಇಷ್ಟಪಡದೇ ಇರೋರು ಬಿಸಿ ಎಣ್ಣೆ ಕಾಯಿಸ್ತಾ ಇರ್ತಿರಲ್ಲ ಇದನ್ನ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಕೊಂಡ್ರೆ ಅದೇ ಎಣ್ಣೆನ 2 ಸ್ಪೂನ್ ತೆಗೆದು ಹಾಕೋಬಹುದು ಓಕೆ ಇದನ್ನ ಚೆನ್ನಾಗಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ನೀರು ಹಾಕಬಹುದು ನೀರು ಹಾಕಬೇಕು ನೀರು ಹಾಕದೇ ಇದ್ರೆ ಬರಲ್ಲ ನಿಮಗೆ ಅದು ಓಕೆ ಇಲ್ಲಿ ಏನು ಒಂದು ಮಾಯಿಶ್ಚರ್ ಇರುವಂತದ್ದು ಏನು ಇಲ್ವಲ್ಲ ಎಣ್ಣೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗಬಹುದು ಯಾವುದಕ್ಕೆ ಇದಕ್ಕೆ ಎಣ್ಣೆ ಎಣ್ಣೆ ಹಾಕಿ ಆಮೇಲೆ ಮತ್ತೆ ನೀರು ಹಾಕಿ ಕಲಸ್ಬೇಕು ಓಕೆ ಎಣ್ಣೆ ಹಾಕೋದು ನಿಮಗೆ ಅದು ಕ್ರಿಸ್ಪಿಯಾಗಿ ಬರೋದಕ್ಕೆ
ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಡೋಣ ಓಕೆ ನೀವು ಎಣ್ಣೆ ಕಾಯೋದಕ್ಕೆ ಇಡಿ ನಾನು ಇದನ್ನ ನೀರು ಹಾಕಿಬಿಟ್ಟು ಪೂರಿ ಹಿಟ್ಟಿನ ಹದ ಕಲಸ್ಕೊಂಡು ಬಿಡ್ತೀನಿ ಓಕೆ ನೀರು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಒಂದೇ ಸಾರಿ ಹುಯಿದ್ ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಹೌದು ಮತ್ತೆ ಹಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಜಾಸ್ತಿ ಆದ್ರೆ ಅದು ಸ್ವಲ್ಪ ಉಪ್ಪಿನ ತರ ಅಲ್ವಾ ಉಪ್ಪು ಮೊದಲೇ ಜಾಸ್ತಿ ಹಾಕಿಬಿಟ್ರೆ ಹಾ ಕಷ್ಟ ಬಟ್ ಇದಾದರೂ ಪರವಾಗಿಲ್ಲ ಆಮೇಲೆ ಮೇಲಿಂದ ಹಿಟ್ಟು ಹಾಕೋಬಹುದು ಹೌದು ಉಪ್ಪು ಒಂದ ಸಾರಿ ಹಾಕಿಬಿಟ್ರೆ ತುಂಬಾ ಕಷ್ಟ ಅದಕ್ಕೂ ಒಂದು ಟಿಪ್ ಇದೆ ಸಾರು ಹುಳಿ ಎಲ್ಲ ಮಾಡ್ತಿರಲ್ಲ ಆವಾಗ ಉಪ್ಪು ಜಾಸ್ತಿ ಆದ್ರೆ ಆಲೂಗಡ್ಡೆ ಇರುತ್ತಲ್ಲ ಹೌದು ಅದನ್ನ ಹಾಗೆ ಹಸಿದನ್ನ ಹಾಕಿಬಿಟ್ರೆ ಅದು ಬೇಯತಾ ಬೇಯತಾ ಎಕ್ಸ್ಟ್ರಾ ಇರೋ ಉಪ್ಪನ್ನೆಲ್ಲ ಎಳ್ಕೊಂಡು ಬಿಡುತ್ತೆ ಓಕೆ ಅದೊಂದು ಟಿಪ್ ಇದೆ ಬಟ್ ಅದು ಆಲೂಗಡ್ಡೆ ಸಾಂಬಾರ್ ಆಗಬಹುದು ಇಲ್ಲ ಆಲೂಗಡ್ಡೆ ಆಮೇಲೆ ತೆಗೆದು ಬಿಡಬೇಕು ಓಕೆ ಈಗ ಇದಾಗಿದೆ ಅಲ್ವಾ ಹಾ ಎಣ್ಣೆ ಕಾಯ್ತಾ ಇದೆ ಇದು ಹಿಟ್ಟು ನಾದಿದಾಗಿದೆ ಓಕೆ ಸಾಫ್ಟ್ ಆಗಿ ಬರೋ ತನಕ ನಾದಬೇಕಾಗುತ್ತೆ ಹಿಟ್ಟು ಹಾಗಾಗೆ ಇರಬಾರದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊಪ್ಪು ಈರುಳ್ಳಿ ಮಸಾಲ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೆ ಹಿಟ್ಟು ರೆಡಿ ಇದೆ ಅಂತ ಇದನ್ನ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಇದು ಮಾಡಕ್ಕೆ ತುಂಬಾ ಸುಲಭವಾಗಿದೆ ಹಾ ಬೇರೆವರು ಮಾಡ್ತಾ ಇದ್ರೆ ಹಾಗೆ ಅನ್ಸೋದು ಸುಲಭ ಅನ್ಸುತ್ತೆ ನಾವೇ ಮಾಡಿದ್ರೆ ಇಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ಬಟ್ ಸುಮ್ಮನೆ ಜೋಕ್ ಮಾಡ್ದೆ ಅಷ್ಟೇ ಯಾವಾಗ್ಲೂ ಅಷ್ಟೇ ಅಲ್ವಾ ಯಾವುದೇ ಕೆಲಸ ಆದ್ರೂ ಬೇರೆಯವ್ರು ಮಾಡ್ತಾ ಇದ್ರೆ ಎಷ್ಟೊಂದು ಈಸಿ ಅನ್ಸುತ್ತೆ ನಾವೇ ಮಾಡ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಕಷ್ಟನಾ ಅನ್ಸುತ್ತೆ ಹೌದು ಅದಕ್ಕೆ ಹೇಳ್ತಾರೆ ಕಾಮೆಂಟ್ ಯಾವತ್ತೂ ಮಾಡಬಾರದು ಹೌದು ಹೌದು ಅಂದ್ರೆ ಓನ್ ಎಕ್ಸ್‌ಪೀರಿಯನ್ಸ್ ಇದ್ರೆ ಮಾಡಬಹುದು ಹೌದು ನಿಮಗೆ ಯಾವುದಾದರೂ ಎಕ್ಸ್‌ಪೀರಿಯನ್ಸ್ ಇದ್ರೆ ಅದರ ಬಗ್ಗೆ ನೀವು ಒಂದ ತರ ಡೇರ್ ಆಗಿ ಕಾಮೆಂಟ್ ಮಾಡಬಹುದು ಕರೆಕ್ಟ್ ಗೊತ್ತಿಲ್ಲದೇ ಇರೋ ವಿಷಯನ ಕಾಮೆಂಟ್ ಮಾಡಕ್ಕೆ ಹೋದ್ರೆ ಅದು ಸರಿ ಹೋಗಲ್ಲ ಹೌದು ಈ ತರ ಲಟ್ಟಿಸ್ಕೊಂಡು ಫಸ್ಟ್ ಫೋಲ್ಡ್ ಓಕೆ ಅದೇನೋ ಟ್ರಯಾಂಗಲ್ ಬಗ್ಗೆ ಏನೇನೋ ಹೇಳ್ತಾ ಇದ್ರಲ್ಲ ಸೋ ಇದೆ ಟ್ರಯಾಂಗಲ್ ಇದು ಟ್ರಯಾಂಗಲ್ ತರ ಇಲ್ಲ ಕೆಳಗಡೆ ಸ್ವಲ್ಪ ರೌಂಡ್ ಆಗಿದೆಯಲ್ಲ ಅದು ಬೇಕಿದ್ರೆ ನೀವು ಕಟ್ ಮಾಡ್ಕೋಬಹುದು ಓಕೆ ಸೋ ಇದು ಕೋನ್ ಇದು ಒಂದು ಹಾಗಿದ್ರೆ ನೀವು ಅಷ್ಟೊಂದು ಕಂಡೀಷನ್ ಅಲ್ಲಿ ಕೇಳಿದ್ರೆ ನಾನು ಒಂದು ಹೇಳ್ತೀನಿ ನಾನು ಟ್ರಯಾಂಗಲ್ ಕೊಟ್ಟಿದ್ದನ್ನ ಹಾಗೆ ತಿನ್ನಬೇಕು ನೀವು ಮುರಿಬಾರದು ತಿನ್ನೋ ಹಾಗಿದ್ರೆ ನಾನು ಕರೆಕ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡ್ಕೊಳ್ತೀನಿ ಹಾಗೆ ಇದನ್ನ ಇವಾಗ ಈ ತರ ಫೋರ್ಕ್ ಇರುತ್ತಲ್ಲ ಅದರಲ್ಲಿ ಈ ತರ ಪ್ರೆಸ್ ಮಾಡಬೇಕು ಓಕೆ ಈ ತರ ನಿಮಗೆ ಯಾವ ಸೊಪ್ಪು ಇಷ್ಟ ನನಗೆ ಪಾಲಕ್ ತುಂಬಾ ಇಷ್ಟ ಪಾಲಕ್ ಪಾಲಕಲ್ಲಿ ಪಾಲಕ್ ಪನೀರ್ ಮಾಡ್ತಾರಲ್ಲ ತುಂಬಾ ಇಷ್ಟನಾ ಹೆಲ್ತ್ ಗೆ ತುಂಬಾ ಒಳ್ಳೆದು ಪಾಲಕ್ ಅದರಲ್ಲಿ ಕಬ್ಬಿಣದ ಅಂಶ ತುಂಬಾ ಜಾಸ್ತಿ ಅಂತ ಹೇಳ್ತಾರೆ ಎಲ್ಲಾ ಸೊಪ್ಪುಗಳಲ್ಲೂ ಇರುತ್ತೆ ಮಿನರಲ್ಸ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಫಾಸ್ಫರಸ್ ಇರುತ್ತೆ ಎಲ್ಲಾ ಇರುತ್ತೆ ಸೊಪ್ಪುಗಳಲ್ಲಿ ಒಂದು ಕಂಪ್ಲೀಟ್ ಫುಡ್ ಅಂತ ಕರೀಬಹುದು ಸೊಪ್ಪನ್ನ ಐ ಸಿ ಚಿಕ್ಕ ಮಕ್ಕಳಿಗೆ ಅಂತ ತುಂಬಾ ಒಳ್ಳೆದು ಸೊಪ್ಪು ಬಟ್ ತಿನ್ನೋದು ಕಷ್ಟ ಹೌದಾ ಸೊಪ್ಪು ನೋಡೋದಕ್ಕೆ ಚೆನ್ನಾಗಿರಲ್ವಲ್ಲ ಸೋ ತಿನ್ನಕ್ಕೆ ಇಷ್ಟಪಡಲ್ಲ ಈಗ ಅದು ಹಾಕಬಹುದಲ್ವಾ ಹಾ ಹಾಕಬಹುದು ಎಣ್ಣೆ ಕಾದಿದೆ ಅನ್ಸುತ್ತೆ ನೋಡೋಣ ಹೇಗ್ ನೋಡ್ತೀರಾ ಎಣ್ಣೆ ಕಾದಿದೆಯಾ ಅಂತ ಕೈ ಹಾಕ್ ನೋಡಬಹುದು ಹಾ ಹಾಕಿ ಇಲ್ಲ ಅದೊಂದ ಒಂದನ್ನ ಹಾಕ್ಲೇ ಬಿಡಬಹುದು ಇಲ್ಲ ನೋಡಿ ಅಲ್ಲ ಎಣ್ಣೆ ಕಾದಿರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅದು ಚೆನ್ನಾಗಿ ಬರಲ್ಲ ಅದು ಸೋ ಹಿಟ್ ಇರುತ್ತಲ್ಲ ಚಿಕ್ಕ ಪೀಸ್ ಅನ್ನ ಈ ತರ ಹಾಕಬೇಕು ಸೋ ಅದು ಸುತ್ತ ಎಲ್ಲ ಗುಳ್ಳೆ ಬಂದು ಚಟಪಟ ಅಂತ ಇದ್ರೆ ಎಣ್ಣೆ ಕಾದಿದೆ ಅಂತ ಸೋ ಇವಾಗ ಇದನ್ನ ಬೇಯಿಸ್ತಾ ಇರಿ ನೀವು ನಾನು ಇನ್ನ ಎರಡು ಮಾಡ್ಕೊಡ್ತೀನಿ ಸ್ವಲ್ಪ ತಿರುಗಿಸ್ತೀರಾ ಅದೇ ತಗೊಳ್ಳಿ ಅಂದ್ರೆ ಇದು ಸಾಸ್ ಜೊತೆ ಚೆನ್ನಾಗಿರುತ್ತಾ ಹಾ ಸಾಸ್ ಜೊತೆ ಇಲ್ಲ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ನಾನು ಮಸಾಲಾ ಪೌಡರ್ಸ್ ಯಾವುದು ಜಾಸ್ತಿ ಹಾಕಿಲ್ಲಲ್ಲ ಸೋ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೋಡ್ತಾ ಇರಿ ಸೀದೋಗೋದು ಬೇಡ ಆಮೇಲೆ ಕೆಲವರು ಅದು ನಾವು ಬೇಯಿಸೋದಕ್ಕಿಂತ ಮುಂಚೆನೇ ಎಣ್ಣೆ ಆಫ್ ಮಾಡಿಬಿಡ್ತಾರೆ ಅಂದರೆ ತೆಗೆದಿರೋದಿಲ್ಲ ಅದನ್ನಿನ್ನು ಆ ಥರ ಮಾಡಬಾರ್ದು ಅದನ್ನು ನಾವು ಏನು ಬೇಯಿಸ್ತಾ ಇರ್ತೀವೋ ಅದನ್ನು ತೆಗೆದ ಮೇಲೇ ಸ್ಟವ್ ಆಫ್ ಮಾಡಬೇಕಾಗತ್ತೆ ಇಲ್ಲಾಂದರೆ ತುಂಬ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಅದು ಸಾಕತ್ತೆ ಬೆಂದಿರೋ ಸ್ವಲ್ಪ ನೋಡ್ಕೋತೀರಾ ಅದ್ರ ಕಡೆ ಮೇತಿಯಿಂದ ಮೇತಿ ಪರೋಟ ತುಂಬಾ ಫೇಮಸ್ ಅಲ್ವಾ ಹಾ ಮಾಡಬಹುದು ನಾನು ಮಾಡ್ತಾ ಇರ್ತೀನಿ ಮೇತಿ ಪರೋಟ ಇದೇ ತರ ಹಿಟ್ ಕಲಸ್ಕೊಳ್ಳೋದು ಇದು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಲ್ವಾ ಅದನ್ನೇನು ಡೀಪ್ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿನೂ ಮಾಡ್ಬೋದು ಹಾಗೇನು ಮಾಡ್ಬೋದು ನಾನು ಹಾಗೆ ಮಾಡೋದೇ ಜಾಸ್ತಿ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕೋಬಹುದು
ಇದು ಅಷ್ಟೇ ಈವನಿಂಗ್ ಸ್ನ್ಯಾಕ್ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ಆಗಿದೆ ನೋಡಿ ಇವಾಗ ಇದು ನೀವು ಇಷ್ಟು ಈಜಿಯಾಗಿ ಅಡಿಗೆ ಮಾಡ್ತಾ ಮಾತಾಡ್ತಾ ಇರ್ತೀರಾ ಕೆಲವರಿಗೆ ಆ ತರ ಎಲ್ಲ ಮಾಡಕ ಆಗೋದೇ ಇಲ್ಲ ಅದು ಎಕ್ಸ್‌ಪೀರಿಯನ್ಸ್ ಮೇಲೆ ಹೋಗುತ್ತೆ ಮಿತು ನಾವೆಲ್ಲ ಯಾರ್ ಜೊತೆಗೆ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದೀವಿ ನಾವು ಸೋ ಅದರ ಮೇಲೇನೂ ಡಿಪೆಂಡ್ ಆಗುತ್ತೆ ಈಗ ಸರ್ವ್ ಮಾಡಬಹುದಾ ಹಾ ಮಾಡೋಣ ಇದನ್ನ ಚಟ್ನಿ ಜೊತೆ ತಿನ್ನಬೇಕು ಅಂತ ಹೇಳ್ದೆ ಇಲ್ಲ ಸೋ ಚಟ್ನಿ ಜೊತೆ ಮೇತಿ ಟ್ರಯಾಂಗಲ್ಸ್ ರೆಡಿ ಆಗಿದೆ ಥ್ಯಾಂಕ್ ಯು ಸವಿತಾ ವೆಲ್ಕಮ್ ಮೇತಿ ಟ್ರಯಾಂಗಲ್ ಬೇಕಾಗುವ ಇಂಗ್ರೆಡಿಯೆಂಟ್ಸ್ ಮೈದಾ ಹಿಟ್ಟು 1 ಕಪ್ ಮೆಂತೆ ಸೊಪ್ಪು 1 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಉಪ್ಪು ರುಚಿಗೆ ಬೆಣ್ಣೆ 1/2 ಟೀಸ್ಪೂನ್ ಗಸಗಸೆ 1/2 ಟೀಸ್ಪೂನ್ ಜೀರಿಗೆ ಪುಡಿ 1/2 ಟೀಸ್ಪೂನ್ ಇಂಗು ಚಿಟಿಕೆ ಚಾಪ್ಡ್ ಹಸಿಮೆಣಸಿನಕಾಯಿ 6 ರಿಂದ 8 ಮತ್ತು ಎಣ್ಣೆ ಕರಿಯಲು ಮೇತಿ ಟ್ರಯಾಂಗಲ್ ಮಾಡುವ ಮೆಥಡ್ ಒಂದು ಬೌಲ್ ಗೆ ಕ್ರಮವಾಗಿ ಮೈದಾ ಹಿಟ್ಟು ಉಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಪುಡಿ ಇಂಗು ಮೆಂತೆ ಸೊಪ್ಪು ಗಸಗಸೆ ಬೆಣ್ಣೆ ಇವೆಲ್ಲವನ್ನು ಪೂರಿ ಹದಕ್ಕೆ ಕಲಸುವಾಗ ಸ್ವಲ್ಪ ನೀರು ಬಳಸಬಹುದು ಈ ಹಿಟ್ಟಿನಿಂದ ಪೂರಿಯನ್ನು ಲಟ್ಟಿಸಿ ಅದನ್ನ ಫೋಲ್ಡ್ ಮಾಡಿ ಟ್ರಯಾಂಗಲ್ ಆಕಾರಕ್ಕೆ ಮಾಡಿ ಅದನ್ನ ಎಣ್ಣೆಯಲ್ಲಿ ಕರೆದುಕೊಳ್ಳಬೇಕು ಫೈನಲಿ ಸಾಸ್ ನೊಂದಿಗೆ ಅಥವಾ ಚಟ್ನಿಯೊಂದಿಗೆ ರುಚಿಯಾದ ಮೇತಿ ಟ್ರಯಾಂಗಲ್ ಸಿದ್ಧ ಇವತ್ತು ನಮಗೆ ಎರಡು ರುಚಿಕರವಾದ ತಿಂಡಿಗಳು ನೀವು ತೋರಿಸ್ಕೊಟ್ಟಿದ್ದೀರಾ ಅದರ ಹೆಸರುಗಳು ತುಂಬಾ ಡಿಫರೆಂಟ್ ಆಗಿತ್ತು ಬಟ್ ಇಂಟರೆಸ್ಟಿಂಗ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಆವರ್ ಶೋ